வாசல் எல்லாருக்கும் நமஸ்காரம். வெல்கம் பேக் டு சாகர் ஸ்டோரிஸ். மக்கா மேட்ச் டே கேம் ஆன். ஐ மீன் ப்ளூ. இவத்து நம்ம இந்தியா கெத்தே தீருத்தே ஹொச ஹிஸ்ட்ரின மொத்த சரித்திரன சிருஷ்டி மாடுத்த பரியுத்தே அனோ கான்ஃபிடன்ஸ் பிரதி ஒப்ப இண்டியன்கு இவத்து கண்டித்த இதே இருத்தே. ஸ்டார்டிங் ஃப்ரம் த டோர்னமெண்ட் இத்து இவத்து கண்டித்த இதே இருத்தே. இவத்து மோஸ்ட் ஃபேவரேட்ஸோ சுமார் ஜன ப்ரிடிக்ட் மாதிரி. இன்ஃபேக்ட் ஸ்டார் ஸ்போர்ட்ஸ் காமெண்டேட்டரு அந்த ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಕ್ರಿಕೆಟರ್ಸ್ಗಳನ್ನೇ ಬೆಚಾಂಜ್ ಜನ ಪ್ರಿಡಿಕ್ಟ್ ಮಾಡಿರೋದು ಮೋಸ್ಟ್ ಫೇವರೇಟ್ಸ್ ಗೆಲ್ಲೋದಕ್ಕೆ ಯಾರು ಅಂತ ಅನ್ನೋದು ಇಂಡಿಯಾ ಅಂತ ಹೇಳಿದ್ದಾರೆ. ನಾವು ಕೂಡ ಹಂಗೆ ಅಂದ್ಕೊಂಡಿರೋದು ಮೋಸ್ಟ್ ಫೇವರೇಟ್ಸು ಇಂಡಿಯಾ ಅಂತಲೇ. ಸ್ವಲ್ಪ ಜನ ಮೋಸ್ಟ್ ಫೇವರೇಟ್ಸ್ ಆಸ್ಟ್ರೇಲಿಯಾ ಅಂತಲೂ ಹೇಳ್ಬೋದು. ಸೊ ಅವರವರ ವಿವೇಚನೆಗೆ ಬಿಟ್ಟಿದ್ದು ಅಷ್ಟೇ. ನಮಗೇನೋ ಕಾನ್ಫಿಡೆನ್ಸ್ ಇದೆ ಇಂಡಿಯಾ ಗೆಲ್ಲುತ್ತೆ ಅಂತ. ಬಟ್ ನಮಗಿಂತ ಹೆವಿ ಕಾನ್ಫಿಡೆನ್ಸ್ ಇರೋದು ಯಾರಿಗೆ ಅಂತಂದರೆ ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವ್ರಿಗೆ. ಏನಿಗೂ ಹೈ ಆನ್ ಕಾನ್ಫಿಡೆನ್ಸ್ ಇವರಿಗೆ. ಅವನದ್ದು ನಿನ್ನೆ ಅವರ ಒಂದು ಸ್ಟೇಟ್ಮೆಂಟ್ಗಳು ಪಾಸ್ ಆಗ್ತಿರೋದನ್ನ ನೋಡಿದೆ, ಒಂಥರ ಸಂಚಲನ ಮೂಡಿಸ್ತಾರೆ ಅವರ ಒಂದು ಸ್ಟೇಟ್ಮೆಂಟ್ಗಳು. ಒಂಥರ ಶಾಕ್ ಆಗಂಗೆ ಹೇಳ್ತಿದ್ದಾರೆ ಸ್ಟೇಟ್ಮೆಂಟ್ಗಳು. ಇಂಡಿಯಾದವರೇ ಒಂಥರ ಸ್ಟನ್ ಆಗ್ಬಿಡ್ಬೇಕು ಅವರ ಸ್ಟೇಟ್ಮೆಂಟ್ಗಳನ್ನ ಕೇಳ್ಬಿಟ್ಟು. ಒಂದು ಕ್ಷಣ ಅವರಿಗೆ ಗೊತ್ತಂತೆ, ಅಂದರೆ ನಾನು ಅವ್ರು ಹೇಳಿರೋ ತಪ್ಪು ಅಂತ ಹೇಳ್ತಿಲ್ಲ, ಅವರೇನೋ ಅವ್ರ ಕಾನ್ಫಿಡೆನ್ಸ್ ತೋರಿಸ್ಕೊಂಡಿದ್ದಾರೆ ಅಷ್ಟೇ. ಇದು ಕಾನ್ಫಿಡೆನ್ಸ್ ಅಟ್ ಇಟ್ಸ್ ಬೆಸ್ಟ್ ಅಥವಾ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಮ್ಯಾಚ್ ಆದ್ಮೇಲೆ ಖಂಡಿತ ಗೊತ್ತಾಗೇ ಆಗುತ್ತೆ. ಪ್ಯಾಟ್ ಕಮಿನ್ಸ್ ಅವರು ಹೇಳ್ತಾರೆ, ಈ 130,000 ಅರೌಂಡ್ ಕೆಪಾಸಿಟಿ ಇರುವಂತ ಸ್ಟೇಡಿಯಂಲ್ಲಿ ಒನ್ ಸೈಡೆಡ್ ಗ್ರೌಂಡ್ ಅಲ್ಲಿ, ಅಂದ್ರೆ ಒನ್ ಸೈಡ್ ಗೆ ಸಪೋರ್ಟ್ ಮಾಡ್ತಿರುವಂತ ಗ್ರೌಂಡ್ ಅಲ್ಲಿ ಆಲ್ಮೋಸ್ಟ್ 90% ಆಫ್ ದೆಮ್ ಅಲ್ಲಿ ಸಪೋರ್ಟ್ ಮಾಡಕ್ ಬರೋದು ಇಂಡಿಯಾಗೇನೆ. ಈ ಒನ್ ಸೈಡೆಡ್ ಗ್ರೌಂಡ್ ಅಲ್ಲಿ ಚಾಲೆಂಜ್ ಖಂಡಿತ ಇದ್ದೇ ಇರುತ್ತೆ. ನಾವು ಪಾಕಿಸ್ತಾನ ಅವ್ರ ಚಲ್ಚರ್ ರೀಸನ್ಸ್ ಎಲ್ಲ ಕೊಡೋದಿಕ್ಕಾಗೋದಿಲ್ಲ. ನಮಗೆ ಒನ್ ಸೈಡೆಡ್ ಕ್ರೌಡ್ ಇತ್ತು. ಇವಾಗ ಇಂಡಿಯಾ ವಾಸ್ ಪಾಕಿಸ್ತಾನ ಮ್ಯಾಚ್ ಎಲ್ಲ ಅಹಮದಾಬಾದಲ್ಲೇ ಆಗಿದೆ. ಒನ್ ಸೈಡೆಡ್ ಕ್ರೌಡು ಅಂತ ಚಲ್ಚರ್ ರೀಸನ್ಸ್ ಎಲ್ಲ ಕೊಟ್ಟಿಲ್ಲ. ಮಿಕ್ಕಿ ಯಾವತ್ತರ ಅವರು ಪಾಕಿಸ್ತಾನದವ್ರು ಅದಕ್ಕೆ ಸದೋಗ್ಬಿಟ್ವಿ ನಾವು ಅಂತ. ಆ ಥರ ಚಿಲ್ಡ್ರ ರೀಸನ್ಸ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ನಾವು ಇಲ್ಲಿ ಅದನ್ನು ಟ್ಯಾಕಲ್ ಮಾಡಬೇಕು. ಅದಕ್ಕೆ ನಾವು ಯಾವ ಥರ ಮೈಂಡ್ ಸೆಟ್ನ ರೆಡಿ ಮಾಡ್ಕೊಂಡು ಹೋಗಬೇಕು ಅದು ಆಲ್ರೆಡಿ ರೆಡಿ ಆಗಿದೆ ನಮಗೆ. ನಮಗೆ ಗೊತ್ತು ಅದನ್ನ ಆ ಒಂದು ಕ್ರೌಡ್ನ ಹೆಂಗೆ ಹಿಡಿದಿಟ್ಕೊಬೇಕು ಅನ್ನೋದನ್ನ ಒಂದು ಸ್ಟೇಟ್ಮೆಂಟಾಗಿ ಕೊಟ್ಟಿದ್ದಾರೆ. ಇನ್ನೂ ಒಂದು ವೀಕ್ ಸ್ಟೇಟ್ಮೆಂಟ್ ಏನು ಅಂದರೆ ಆ ಕ್ರೌಡ್ನ ಸೈಲೆಂಟ್ ಮಾಡ್ತೀವಿ ನಾವು ಅನ್ನೋ ಥರ ಹೇಳಿದರೆ. ಕ್ರೌಡ್ನ ಸೈಲೆಂಟ್ ಯಾವಾಗ ಮಾಡ್ತಾರೆ ಅಂತಂದರೆ ಇವರೇನಾದರೂ ಇಂಡಿಯಾದ ವಿಕೆಟ್ಸ್ಗಳು ಟಕ 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 ನಂಗೆ ಎತ್ತಿದಾಗ ಅಥವಾ ಸೋಲೋ ಕಂಡೀಷನ್ಗೆ ಇಂಡಿಯಾ ಹೋಯಿತು ಅಂದಾಗ ಅವಾಗ ಕ್ರೌಡ್ ಸೈಲೆಂಟ್ ಆಗುತ್ತೆ. ಅದನ್ನು ಮಾಡ್ತೀವಿ ಅಂತ ಹೇಳಿದರೆ, ಅಂದರೆ ಕ್ರೌಡ್ನ ಸೈಲೆಂಟ್ ಮಾಡೋಷ್ಟು 130,000 ಕೆಪಾಸಿಟಿ ಸ್ಟೇಡಿಯಮಲ್ಲಿ ಕ್ರೌಡ್ ಕಿರ್ಚಾಡಿ ಕೂಗಾಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇವತ್ತು ವಿಪರೀತವಾಗಿದೆ. ಆ ಒಂದೇ ಮಾತ್ರಂ ಅದು ಇದು ಎಲ್ಲ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಅದನ್ನೆಲ್ಲ ಸೈಲೆಂಟ್ ಮಾಡ್ತೀವಿ ಇವತ್ತು ಅಂತ ಪ್ಯಾಟ್ ಕಮಿನ್ಸ್ ಅವರು ಹೇಳಿದ್ದಾರೆ. ಸೊ ಇವರ ಕಾನ್ಫಿಡೆನ್ಸು ಅಥವಾ ಓವರ್ ಕಾನ್ಫಿಡೆನ್ಸು ಅದನ್ನ ಡಬಲ್ ಡಿಮಿಲ್ ಸ್ಟೇಟ್ಮೆಂಟ್ಗಳಂತೂ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಒಳಗಡೆ ಇಟ್ಕೊಂಡಿರ್ಬೇಕಿದ್ದೆಲ್ಲ. ಇದೆಲ್ಲ ಈಚೆ ಹೇಳಕ್ಕೆ ಹೋಗ್ಬಾರ್ದು. ಇವಾಗ ಈ ಥರ ಎಲ್ಲ ಈಚೆ ಎಲ್ಲ ಬಿಗ್ ಬಿಗ್ ಸ್ಟೇಟ್ಮೆಂಟ್ಗಳೆಲ್ಲ ಕೊಟ್ಬಿಟ್ಟು ಕ್ರೌಡ್ನ ಸೈಲೆಂಟ್ ಮಾಡ್ತೀವಿ, ನಾವು ಸೈಲೆಂಟ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರು ಏನೂ ಮಾಡೋಕ್ಕಾಗಿಲ್ಲ ಅಂತಂದರೆ ಇವರಿಗೆ ಒಂಥರ ಅಜೀಬಾಗುತ್ತೆ. ಅದೇ ಏನಾದರೂ ಕೇನ್ ವಿಲಿಯಮ್ಸ್ ಅಂತರ ಕಾಮನ್ ಕೂಲಾಗಿ ಎಲ್ಲರೂ ಅವರವರೇ ಮಾಡೋ ಥರ ಇದ್ದಿತ್ತು ಅಂತಂದರೆ ಒಳಗಡೆ ಯೋಚನೆ ಮಾಡಿಕೊಂಡು ತಲೆಲ್ಲೇ ಇದ್ದಿತ್ತು ಅಂದರೆ ಈ ಥರ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡೋದು ಬಿಟ್ಟು. ನಮ್ಮ ಇಂಡಿಯಾದವ್ರು ಏನು ಹೇಳಿಲ್ಲ ಈ ಥರ ನಾವು ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ಕಿತ್ ಕಸಿ ಮಾಡ್ಬಿಡ್ತೀವಿ, ಅಸಲೇ ಓಡೋದು ಈಚೆ ಹಾಕ್ಬಿಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ. ಬಟ್ ಇವರಿಂದನೇ ಬಂದಿರುವಂಥ ಸ್ಟೇಟ್ಮೆಂಟ್ಗಳು ನಾವು ಇಂಡಿಯಾ ಮೇಲೆ ಬೆಜಾನ್ ಸ್ಟ್ಯಾಟ್ಸ್ನ ಇಟ್ಕೊಂಡಿದ್ದೀವಿ. ನಮಗೇನು ದೊಡ್ಡ ವಿಷಯ ಅಲ್ಲ ಇಂಡಿಯಾ ಮೇಲೆ ಗೆಲ್ಲುವಂಥದ್ದು. ಅವತ್ತು ವಿರಾಟ್ ಕೊಹ್ಲಿ ಅವರ ಕ್ಯಾಚ್ ಬಂದು ಡ್ರಾಪ್ ಆಗೋಗ್ಬಿಡ್ತಿಲ್ಲ ಅಂದರೆ ಅವತ್ತು ನಾವೇ ಗೆಲ್ಲಬೇಕಾಗಿತ್ತು ಅನ್ನೋ ಥರ ಒಂದು ರೀಸನ್ಸ್ಗಳನ್ನ ಕೊಟ್ಕೊಂಡು ಇವರಿವರೇ ಹೇಳ್ಕೊತಾ ಇದ್ದಾರೆ. ಬಟ್ ನಾವು ಕಾನ್ಫಿಡೆನ್ಸ್ ಅಂತ ಮೆಚ್ಕೊಳ್ಳೇಬೇಕು. ಹೌದು, ಸೋಲ್ತೀವಿ ಅಂತ ಖಂಡಿತ ಹೇಳೋಕ್ಕಾಗೋದಿಲ್ಲ ಒಬ್ಬರು ಆಪರೇಟ್ ಟೀಮ್ ಮೇಲೆ. ಖಂಡಿತ ನಾವು ಗೆಲ್ತೀವಿ ಅಂತಲೇ ಹೇಳಬೇಕು. ಬಟ್ ಕ್ರೌಡ್ನ ಸೆಲೆಕ್ಟ್ ಮಾಡ್ಬಿಡ್ತೀವಿ, ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ಒನ್ ಸೈಡ್ ಗ್ರೌಂಡ್ ಅದು ಇದು ಅಂತೆಲ್ಲ ಹೇಳಿದಿರಲ್ಲ. ಸೊ ಇವರ ಕಾನ್ಫಿಡೆನ್ಸ್ನ ಮೆಚ್ಕೊಬೇಕು. ಈ ಕಾನ್ಫಿಡೆನ್ಸು ಇವರು ಪರವಾಗೋಯ್ತು ಅಂತಂದರೆ ಏನೋ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಟ್ ಅದೇನಾದ್ರು ಇವರೇ ಸೈಲೆಂಟ್ ಆಗೋಗ್ಬಿಟ್ರು ಅಂದರೆ, ಗ್ರೌಂಡಲ್ಲಿ ಆಡ್ತಿರೋರೇ ಸೈಲೆಂಟ್ ಆಗೋಗ್ಬಿಟ್ರು ಅಂತಂದರೆ ಜನಗಳು ಅದು ಯಾವ ರೇಂಜಿಗೆ ಬ್ಲಾಸ್ಟ್ ಮಾಡ್ತಾರೆ ಇವರಿಗೆ ಅಂದರೆ ಆಸ್ಟ್ರೇಲಿಯನ್ಸ್ಗೆ ಕಾದು ನೋಡಬೇಕು ಅಷ್ಟೇ. ಆಸ್ಟ್ರೇಲಿಯನ್ಸ್ಗೆ ಏನು ಮಾಡ್ತಾರೆ ಅಂತ. ಸೊ ಪ್ಯಾಟ್ ಕಮಿನ್ಸ್ ಏನೋ ಹೆವಿ ಕಾನ್ಫಿಡೆನ್ಸಲ್ಲಿ ಹೇಳಿದರೆ ಗ್ರೌಂಡ್ನ ಸೈಲೆಂಟ್ ಮಾಡ್ತೀವಿ ಅಂತ. ಆ ಗ್ರೌಂಡ್ ಸೈಲೆಂಟ್ ಆಗುತ್ತಾ ಇವತ್ತು ಅಥವಾ ಇನ್ನೂ ಇವ್ರಿಗೆ ಬ್ಲಾಸ್ಟ್ ಆಗೋ ಥರ ಮಾಡ್ತಾರಾ, ಕಾದು ನೋಡಬೇಕು ಅಷ್ಟೇ. ನೀವು ಕಾಮೆಂಟಲ್ಲಿ ಹಾಕಿ ಇವತ್ತು ಗ್ರೌಂಡು ಅಂದರೆ ಕ್ರೌಡ್ ಸೈಲೆಂಟ್ ಆಗುತ್ತಾ ಅಥವಾ ಬ್ಲಾಸ್ಟ್ ಮಾಡ್ತಾರೆ ಆಸ್ಟ್ರೇಲಿಯನ್ಸ್ಗೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.